ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಸಿಒಡಿ ಅಥವಾ ಸಿಐಡಿ ತನಿಖೆ ನಡೆಸಲಾಗುತ್ತೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸುವರ್ಣ ವಿಧಾನಸೌಧದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, 1 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ 20-25 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾರೆ. ಅಧಿಕಾರಿಗಳು ಹೇಳುವ ಪ್ರಕಾರ 2 ಸಾರಿ ನೋಟಿಫಿಕೇಶನ್ ಮಾಡಿದ್ರೂ ಕೂಡ ಜನ ಬಂದಿಲ್ಲ. ಬರದೇ ಇದ್ರೆ ಆಕ್ಷನ್ ಮಾಡಲು ಅಧಿಕಾರ ಅಂತಾರೆ, ಆದರೆ ನಮ್ಮವಾದ ಅಧಿಕಾರಿಗಳಿಗೆ ಅಧಿಕಾರ ಇದೆ. ಆದರೆ ಪಕ್ಕದ ಆಸ್ತಿ 1 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ, ಆದರೆ ನೀವು ಮಾರಾಟ ಮಾಡಿದ್ದು 25 ಲಕ್ಷ, ಸುಮಾರು 100 ಕೋಟಿ ರೂಪಾಯಿ ನಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಈ ಪ್ರಕರಣ ಬಿಡುವ ಮಾತೇ ಇಲ್ಲ ಎಂದರು. ನಾಳೆಯಿಂದ ಶಾಲೆಗಳು ಪ್ರಾರಂಭವಾಗ್ತಾ ಇವೆ. ಹೊಸ ಶಿಕ್ಷಣ ನೀತಿಗೆ ನಮ್ಮ ಸರ್ಕಾರದ ವಿರೋಧವಿದೆ. ಪಠ್ಯಕ್ರಮದಲ್ಲಿನ ಅನಾವಶ್ಯಕವಾದ ವಿಷಯಗಳನ್ನು ತೆಗೆದುಹಾಕಲು ಕ್ರಮ ಕೈಗೊಳ್ಳಲಾಗುತ್ತೆ. ಮಕ್ಕಳ ಶಾಲಾ ಪಠ್ಯದಲ್ಲಿ ಅನಾವಶ್ಯಕತೆಯ ವಿಷಯಗಳಿಗೆ ಕತ್ತರಿ ಹಾಕಲಾಗುತ್ತೆ ಎಂದರು. ಆಡಳಿತ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಬೇಕು, ಜಿಲ್ಲೆ ಅಭಿವೃದ್ಧಿಯಾಗಬೇಕಾದರೆ ಜಿಲ್ಲಾ ವಿಭಜನೆಯಾಗಬೇಕು. ಈ ಮೊದಲಿನಿಂದಲೂ ನಾವು ಒತ್ತಡ ಹಾಕಿಕೊಂಡು ಬಂದಿದ್ದೇವೆ. ಸರ್ಕಾರ ಯಾವಾಗ ಮಾಡುತ್ತೆ ಎನ್ನುವುದನ್ನ ಕಾದು ನೋಡಬೇಕು ಎಂದರು. ಕೆಡಿಪಿ ಸಭೆಗೂ ಮುನ್ನ ಪ್ರತ್ಯೇಕ ಇಲಾಖೆಯ ಸಭೆ ನಡೆಸಲಾಗ್ತಾ ಇದೆ. ಜೂನ್ 6 ಮಹಾನಗರ ಪಾಲಿಕೆ ಸಭೆ ನಡೆಸಲಾಗ್ತಾ ಇದೆ. ರಾಜ್ಯದ ಜನತೆ ನಮ್ಮ ಮೇಲೆ ಸಾಕಷ್ಟು ಭರವಸೆ ಇಟ್ಟಿದ್ದಾರೆ. ಜನ ಬಯಸುವ ಹಾಗೆ ಆಡಳಿತ ನಡೆಸಲಾಗುತ್ತೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ರಸ್ತೆಗಳ ಸುಧಾರಣೆಯಾಗಿಲ್ಲ. ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಇದೆ. ಆ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಲಾಗುತ್ತೆ. ಹಿಂದಿನ ಸರ್ಕಾರದ ಸಚಿವರು ಈ ಕುರಿತು ಗಮನ ಹರಿಸಬೇಕಿತ್ತು, ಅದನ್ನ ಮಾಡದೇ ಇರುವುದು ಈಗ ಸಮಸ್ಯೆಯಾಗಿದೆ. ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ, ಎಲ್ಲಿ ಅವಶ್ಯಕತೆ ಇದೆ ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದರು. ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅವ್ಯವಹಾರವಾಗಿರುವ ಕುರಿತು ಅವಶ್ಯಕತೆ ಬಿದ್ದರೆ ಬೆಂಗಳೂರಿನಿಂದ ತನಿಖೆ ನಡೆಸಲಾಗುತ್ತೆ. ಇದಕ್ಕೆ ಸೂಕ್ತವಾದ ದಾಖಲೆ ನೀಡಿದರೆ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳಲಾಗುತ್ತೆ. ಇದಕ್ಕೂ ಮುನ್ನ ಸಭೆ ನಡೆಸಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಅಂತ ಹೇಳಿದರು. ಸುವರ್ಣ ವಿಧಾನಸೌಧಕ್ಕೆ ಪ್ರಮುಖ ಸರ್ಕಾರಿ ಕಚೇರಿ ಸ್ಥಳಾಂತರ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ. ಬೇಕಿದ್ರೆ ಸಚಿವ ಸಂಪುಟದ ಸಭೆ ನಡೆಸಬಹುದು. 6 ತಿಂಗಳಿಗೊಮ್ಮೆ ಸಭೆ ಆದರೆ ಅನುಕೂಲವಾಗುತ್ತೆ. ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗುತ್ತೆ ಎಂದರು. ಇವತ್ತು ಸುವರ್ಣಸೌಧದಲ್ಲಿ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಸಭೆ ಮಾಡುವ ಮೂಲಕ ಬರುವಂತ ದಿನಗಳಲ್ಲಿ ವಿಶೇಷವಾಗಿ ಬರುವಂತ ರೈತರ ಬಿತ್ತನೆ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಕುಡಿ ನೀರಿನ ಸಮಸ್ಯೆ ಒಂದು ಕಡೆ ಇದೆ, ಇನ್ನೊಂದು ಕಡೆ ನಾಳೆಯಿಂದ ಶಾಲೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಮ್ಮ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ಇವತ್ತ ಸಾಂಕೇತಿಕ ಸಭೆಯನ್ನು ಒಂದು ಕರೆದಿದೆ. ಅಂದರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಏನು ನಮ್ಮ ಕಡೆ ಅವೈಲೇಬಿಲಿಟಿ ಇದೆ, ಏನು ಕೊರತೆ ಇದೆ, ಅದನ್ನೆಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೀವಿ. ಸೊ ಹೆಚ್ಚು ಕಮ್ಮಿ ಎಲ್ಲ ರೀತಿಯಿಂದ ಜಿಲ್ಲಾಡಳಿತ ತಯಾರಾಗಿದೆ. ಅದು ಬಿತ್ತನೆ ಬೀಜ ಇರ್ಬೋದು ಅಥವಾ ಈ ಶಾಲೆ ಪ್ರಾರಂಭ ಆಗಲಿಕ್ಕೆ ಶಿಕ್ಷಕರ ಅತಿಥಿ ಶಿಕ್ಷಕರ ಪೂರೈಕೆ ಇರ್ಬೋದು. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಇಲಾಖೆ ಜೊತೆ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದರ ಪ್ರಮುಖವಾಗಿ 3 ಇಲಾಖೆ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ಆರೋಗ್ಯ ಮತ್ತು ಪ್ರಮುಖವಾಗಿ ಕೃಷಿ, ಇವನ್ನ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವುದೇ ರೀತಿಯಿಂದ ರೈತರಿಗೆ ತೊಂದರೆ ಆಗಬಾರ್ದು, ಅವರಿಗೆ ಬೀಜ ಗೊಬ್ಬರ ತಕ್ಷಣ ಸಿಗಬೇಕು ಮತ್ತು ಅವರ ಹತ್ತಿರ ಸಿಗಬೇಕು. ಭಾಳ ದೂರಿಂದ ರೈತರು ಹೋಗಬಾರ್ದು ಬೀಜ ತರಲಿಕ್ಕೆ, ಅವ್ರ ಊರಿಂದ ಶಾರ್ಟ್ ಡಿಸ್ಟೆನ್ಸಲ್ಲಿ ಕೇಂದ್ರಗಳಿರಬೇಕಂತ ಚರ್ಚೆ ಮಾಡಿ ಅವ್ರಿಗೆ ಸೂಚನೆಗಳು ಕೂಡ ಕೊಟ್ಟಿದ್ದೇವೆ. ಮೊನ್ನೆ CM ಅವರು ಕೂಡ, DCM ಅವರು ಕೂಡ ಒಂದು ಸಭೆ ಮಾಡಿ ನಮಗೆ ಭಾಳಷ್ಟು ಮಾರ್ಗದರ್ಶನ ಕೂಡ ನೀಡಿದ್ದಾರೆ. ಯಾವ ರೀತಿ ಆಡಳಿತ ಇರಬೇಕು, ಮಂತ್ರಿಗಳು ಯಾವ ರೀತಿ ಕೆಲಸ ಮಾಡಬೇಕು, ಅದಕ್ಕೆ ಪ್ರಿಯಾರಿಟಿ ಕೊಡಬೇಕಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆಯನ್ನು ನಾವು ಮಾಡಿದ್ದೀವಿ. ಸೊ ಇದಾದ ನಂತರ ಜುಲೈನಲ್ಲಿ ಕೂಡ ಒಂದು KDP ಮೀಟಿಂಗ್ ಮಾಡ್ತೀವಿ. ಜುಲೈದಲ್ಲಿ KDP ಮಾಡ್ತೀವಿ. ಅದಕ್ಕಿಂತ ಮುಂಚೆ, KDP ಸಭೆಗಿಂತ ಮುಂಚೆ ಪ್ರತಿಯೊಂದು ಇಲಾಖೆಯನ್ನು ಪ್ರತ್ಯೇಕವಾಗಿ ಸಭೆ ಮಾಡ್ತೀವಿ. ಹಿಂದೆ ನಾವು ಸಚಿವರು ಇದ್ದಾಗ ಒಂದು ವಾಡಿಕೆ ಇತ್ತು, ಅದು ಭಾಳಷ್ಟು ಕಡೆ KDPಯಲ್ಲಿ ಎಲ್ಲ ಮುಗಿಸಿಬಿಡ್ತಾರೆ.
ಆರಾಮ 3 ಗಂಟೆಯಲ್ಲಿ ಎಲ್ಲ ಜಿಲ್ಲೆ ಸಮಸ್ಯೆ ಪರಿಹಾರ ಮಾಡಲಿಕ್ಕಾಗಲ್ಲ. ಹಿಂದೆ ನಾನು 13ರಲ್ಲಿ ಮಂತ್ರಿ ಆದಾಗ ಸೊ ಪ್ರತ್ಯೇಕ ಇಲಾಖೆ ಪ್ರತ್ಯೇಕ ಸಭೆಯನ್ನು ಮಾಡಿದ್ದೀವಿ. ಕನಿಷ್ಠ 3-4 ಗಂಟೆಗಳ ಬೇಕಾಗ್ತದೆ. ಸೊ ನಾಳೆ 6 ತಾರೀಕಿಗೆ ಕಾರ್ಪೊರೇಷನ್ ಸಭೆಯನ್ನು ಮಾಡ್ತದೆ ಫಸ್ಟು. ಅದಾದ ನಂತರ BMC ಇದೆ, ನೀರಾವರಿ ಇದೆ, PWD ಇದೆ, ಕೃಷಿ ಇದೆ, ಶಿಕ್ಷಣ ಇದೆ, ಎಲ್ಲ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ. ಸೊ ಅದಕ್ಕಾಗಿ ರಾಜ್ಯದ ಜನತೆ ನಮ್ಮ ಮೇಲೆ ಭಾಳಷ್ಟು ಭರವಸೆ ಇಟ್ಟಿದ್ದಾರೆ, ನಮ್ಮ ಮೇಲೆ ಸರ್ಕಾರ ಮೇಲೆ. ಸೊ ಅದನ್ನು ಪೂರೈಸಲಿಕ್ಕೆ ಮೇಡಮ್ ಅವರು, ನಾವು, ನಮ್ಮ ಎಲ್ಲ ಶಾಸಕ ಮಿತ್ರರು ಕೂಡ ಸನ್ನದ್ಧರಾಗಿ ಇದ್ದೀವಿ. ಜನರ ಭರವಸೆಯಂತೆ ನಾವು ಕೆಲಸ ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ನೀಡ್ತಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನು ಅಗತ್ಯ ತಾವು ಕ್ರಮ ಕೈಗೊಳ್ಬೇಕಂತ. ಸೊ ಅದನ್ನು ಯಾವುದೇ ಸಂದರ್ಭ ಬಂದರೆ ಅಂತ ಪರಿಸ್ಥಿತಿ ಬಂದರೂ ನಿಭಾಯಿಸಲಿಕ್ಕೆ ನಮ್ಮ ಜಿಲ್ಲಾಡಳಿತ ತಯಾರಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸೀಟ್ಸ್ ಕ್ವಾಲಿಟಿ ಬಗ್ಗೆ ಕಂಟಿನ್ಯೂಸ್ 2-3 ವರ್ಷದ ಸಮಯ ಕಂಪ್ಲೇಂಟ್ ಬರ್ತಾ ಇವೆ, ಜರ್ಮಿನೇಷನ್ ಸರಿಗೆ ಆಗ್ತಾ ಇಲ್ಲ, ರೈತರಿಗೆ ಲಾಸ್ ಆಗ್ತಾ ಇದೆ. ಸಮಸ್ಯೆ ಇದೆ. ಒಂದು ಕಂಪ್ನಿ ನಾವು ಬ್ಯಾನ್ ಮಾಡ್ತೀವಿ, ಮುಂದಿನ ಕಂಪ್ನಿ ಬೇರೆ ಯಾವುದೋ ಹೊಸದಿರ್ತೈತೆ, ಒಳ್ಳೇದಿರ್ತೈತೆ, ಅವರು ಹಾಗೆ ಮಾಡ್ತಾರೆ. ಸಮಸ್ಯೆ ಆಗ್ತಾ ಇದೆ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ. ಕೃಷಿ ಇಲಾಖೆ ಮಾಡ್ತಾ ಮುಂದಿನ ಕರೆಕ್ಟ್ ನೀವು ಹೇಳಿದ ಕರೆಕ್ಟ್, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಮುಂದಿನ ಸಭೆಯಲ್ಲಿ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಕೃಷಿ ಇಲಾಖೆಗೆ. ಸೊ ಅದರಲ್ಲಿ ಅವ್ರಿಗೆ ಯಾರ ಮೇಲೆ ಆಕ್ಷನ್ ತಗೊಂಡಾರ, ಯಾರು ಈ ರೀತಿ ಕಳಪೆ ಬೀಜನ ಪೂರೈಕೆ ಮಾಡಿದ್ದಾರೆ, ಮುಂದಿನ ಸಭೆಯಲ್ಲಿ ಅದನ್ನು ವಿಸ್ತಾರವಾಗಿ ಚರ್ಚೆ ಮಾಡಿ ಆಕ್ಷನ್ ತಗೊಳಕ್ಕೆ ಹೇಳ್ತೀವಿ. ಚುರುಕಾಗಬೇಕು, ಸಬ್ ಸ್ಟ್ಯಾಂಡರ್ಡ್ ಆಗಿದೆ, ಜನರ ನಿರೀಕ್ಷೆಯಂತೆ ಕೆಲಸ ಆಗಿಲ್ಲ. ಹೆಚ್ಚು ಕಮ್ಮಿ 1,000 ಕೋಟಿ ಖರ್ಚು ಮಾಡಿದ್ದೀವಿ 5 ವರ್ಷಗಳಲ್ಲಿ. ನಾವಿದ್ದಾಗ ಪ್ರಾರಂಭ ಆಯಿತು ಅದು. ನಾವೆಲ್ಲ ಯೋಜನೆ ಈ ರೀತಿ ಆಗಬೇಕಂತ ನಾವು ನಿರೀಕ್ಷೆ ಮಾಡಿದ್ವಿ, ಆ ರೀತಿ ಆಗಿಲ್ಲ. ಕೆಲವು ಕಡೆ ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಅನ್ಫಿಟ್ ಇದೆ. ಅದಕ್ಕೆ 6 ತಾರೀಕು ಮೀಟಿಂಗ್ನಲ್ಲಿ ಸ್ಮಾರ್ಟ್ ಸಿಟಿ ಇದೆ, KEB ಇದೆ, ವಾಟರ್ ಸಪ್ಲೈದವ್ರು ಇದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ಒಂದು ಸಭೆಯನ್ನು ಸಿಟಿಯಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಸರ್. ಒಂದ್ ಕಡೆ 8 ದಿನ, ಒಂದ್ ಕಡೆ 15 ದಿನ ಟ್ಯಾಂಕರ್ ಕಡೆ ಸಪ್ಲೈ ಆಗ್ತಾ ಇದೆ, ಜನ ಪರದಾಡ್ತಾ ಇದಾರೆ ಸಿಟಿಯಲ್ಲಿ ಸರ್. ಟ್ಯಾಂಕರ್ಗಳು ನೋಡಿ, ಈಗ ಅದೇ ದೃಷ್ಟಿ ಇಟ್ಕೊಂಡು ಹಿಂದೆ ವಿರೋಧ ಸೇಟ್ ಅವರು MLA ಇದ್ದಾರೆ, ನಾವು ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಅವರು ಒಂದು ಸ್ಕೀಮ್ ಸ್ಯಾಂಕ್ಷನ್ ಮಾಡಿದ್ರು, ಈಗ ಆಗ್ತಾ ಇದೆ. LNT ಅವ್ರು ಮಾಡ್ತಿದಾರಲ್ಲ, ಈಗ ನಾವು ಮಾಡಿದ ಸ್ಕೀಮು 12 MGD ಇದ್ದದನ್ನ ಹೊಸ 18 MGD ಅಂದ್ರೆ ಅಡಿಷನ್ 6 ನೀರ್ ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅದು ಬಂದ್ರೆ ಅಧಿಕಾರಿಗಳು ಸಮನ್ವಯ ಕೊರತೆ ಇದೆ ಸರ್ ಅಲ್ಲಿ ಟೋಟಲ್. ಹಿಂಗಾಗಿ ಹಿಂದಿನ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು ಅದನ್ನ ಗಮನ ಹರಿಸಬೇಕಾಗಿತ್ತು, ಅವ್ರು ಹರಿಸಿಲ್ಲ. ಅದಕ್ಕೆ ನಾವು ಪ್ರತ್ಯೇಕವಾದ ಸಭೆಯನ್ನ 6 ತಾರೀಕು ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ. ತುರ್ತಾಗಿ ನೀರು ಕೊಡುವಂತ ಕೆಲಸ ಆಗುತ್ತೆ ಸರ್, ಬರೀ ಗ್ರಾಮೀಣ ಭಾಗದಲ್ಲೂ ಕೂಡ ಸಾಕಷ್ಟು ಜನರು ನೀರಿಲ್ಲದೆ 2-2 ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳಿದೆ ಸರ್. ಮಾಡ್ತೀವಿ, ಅದಕ್ಕೆ ಖಂಡಿತ ಪರಿಹಾರ ಮಾಡ್ತೀವಿ. ಅದಕ್ಕೆ 6 ತಾರೀಕು ಸಮಯ ನಿಗದಿ ಮಾಡಿದ್ವಿ, ಚರ್ಚೆ ಎಲ್ಲಿ ಎಮರ್ಜೆನ್ಸಿ ಇದೆ ಅಲ್ಲಿ ಟ್ಯಾಂಕರ್ ಮೂಲಕ ಏನಾದರೂ ಸಪ್ಲೈ ಮಾಡುವಂತದ್ದು ಈಗಾಗಲೇ ಅವಶ್ಯ ಆಲ್ರೆಡಿ ಹೇಳಿದೀವಿ ಎಲ್ಲಿ ಅವಶ್ಯಕತೆ ಇದೆ ಮಾಡ್ಲಿಕ್ಕೆ. ಅದು ರೂರಲ್ ಇರ್ಬೋದು ಅಥವಾ ಸಿಟಿ ಇರ್ಬೋದು, ಎಲ್ಲಿ ಅವಶ್ಯಕತೆ ಇದೆ ನೀರಿನ ಸಮಸ್ಯೆ ಅಂತ ಅವ್ರಿಗೆ ಹೇಳಿದೀವಿ, ಅವ್ರು ಮಾಡ್ತಾರೆ. ಅದು 6 ತಾರೀಕು ನಾವು ಕೂಡ ಪ್ರತ್ಯೇಕವಾಗಿ ಚರ್ಚೆ. LNT ಕಂಪನಿಗೆ ಮೊದಲು ನೀರು ಕುಡಿಸ್ಬೇಕ್ರಿ, ಆಮೇಲೆ ಜನರಿಗೆ ತಾಳ ನೀರು ಸಿಗ್ತಿದ್ದು. ಮಾಡ್ತೀವಿ ಮೊದಲು, ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. 6 ತಾರೀಕು ಮಾಹಿತಿ ತೋರ್ದ ಮೇಲೆ ಅದಕ್ಕೆ ನೆಕ್ಸ್ಟ್ ಮುಂದಿನ ಹೆಜ್ಜೆ ಮಾಡ್ತಿಲ್ಲ. ಅದ್ ನಾಳೆ ಚರ್ಚೆ ಮಾಡ್ತೀವಿ, ಫಸ್ಟ್ ನೋಡೋಣ ಎಲ್ಲಿ ಆಗಿದೆ ನೋಡಬೇಕು. ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಅದಕ್ಕೆ ಟೆಕ್ನಿಕಲಿ ಯಾರ ಸಪೋರ್ಟಿವ್ ಆಗಿ ಡಾಕ್ಯುಮೆಂಟ್ ಇರಬೇಕು ಅಂದ್ರೆ. ಹೌದು, ನಾವು ಅವಾಗ ಹೊರಗಡೆ ಇದ್ದೀವಿ, ಹೊರಗಡೆಯಿಂದ ಆರೋಪ ಮಾಡೋದು ಬೇರೆ. ಹೀಗಾಗಿ ನಾವು ಖುದ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ, ಕನ್ಸರ್ನ್ ಇಂಜಿನಿಯರ್ ಕೇಳ್ತೀವಿ. ಸೊ ಇಲ್ಲಾಂದ್ರೆ ಬೆಂಗಳೂರಿನಿಂದ ತನಿಖೆ ಮಾಡಿಸ್ತೀವಿ, ಅದಾದ್ಮೇಲೆ ಮುಂದಿನ ಕ್ರಮ. ಬೆಳಗಾವಿ APMC ತರಕಾರಿ ಮಾರುಕಟ್ಟೆಗೆ ಅಚ್ಚೆ ದಿನ ಬಂದಿದ್ದೇವೆ ಅಂತ ಹೇಳಿ ಅಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಏನಾದರೂ ಮತ್ತೆ ಸಭೆ ಮಾಡ್ತೀವಿ, ಸಭೆ ಅವ್ರನ್ನೂ ಕರೆಸ್ತೀವಿ. ಯಾರನ್ನ
ಖಾಸಗಿಯವ್ರನ್ನ ಕರೆಸ್ತೀವಿ, ಅಳಪನ್ನ ಕರೆಸ್ತೀವಿ, ನಾವು ಡಿ ಸಿ ಅವರು ನಾವು ಮಂತ್ರಿಗಳು ಇರ್ತೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ಅದಕ್ಕೆ ಇಬ್ಬರು ಬದುಕಬೇಕು, ಇಬ್ಬರು ಬದುಕಂಗ ಒಂದು ದಾರಿಯನ್ನ ಕಂಡುಹಿಡಿತೀವಿ. ಯಾವ್ದ್ರ ನೋಡಿ, ಅದನ್ನು ಕೂಡ ಇನ್ನೂ ಸಪ್ರೇಟ್ ಮೀಟಿಂಗ್ ಮಾಡ್ಬೇಕು. ನಾವು ಈ ಕುಡಿಯುವ ನೀರಿನ ಬಗ್ಗೆ ಅಷ್ಟೇ ಜಲಜಯನ ಮಿಷನ್ ಅಷ್ಟೇ ಚರ್ಚೆ ಮಾಡಿದ್ದೀವಿ, ಇನ್ನೂ ಅದರಲ್ಲಿ ಭಾಳಷ್ಟು ಕಾಮಗಾರಿಗಳಿದೆ, ಅದು ಟೈಮ್ ಬೇಕಾಗ್ತೈತೆ. ಪ್ರತ್ಯೇಕವಾಗಿ ಸಭೆ ಮಾಡದೆ ನಾವು ಯಾವುದೇ ಒಂದು ನಿರ್ದಿಷ್ಟವಾದ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ನಾನು ಕೂಡ ವಿರೋಧ ಪಕ್ಷದಾಗಿದ್ದಾಗ ಹೇಳಿದ್ದೀನಿ, ಅದು ಯಶಸ್ವಿ ಆಗೋದಿಲ್ಲ ಅಂತ ಹೇಳಿದ್ದೆ. ಸುಮ್ಮನೆ ಎಲ್ಲದಕ್ಕೂ ಹೇಳಲಿಕ್ಕೆ ಆಗೋಲ್ಲ. ಒಂದು ಇಲಾಖೆ ಬಂದರೆ ಅಥವಾ ಇನ್ನೊಂದು ಇಲಾಖೆ ಬೆಂಗಳೂರಲ್ಲಿ ಇರ್ತದೆ, ಇಲ್ಲಿ ಸಹಿ ಮಾಡಿದ್ರೆ ಅದನ್ನು ಸಹಿ ಮಾಡಿಸ್ಲಿಕ್ಕೆ ಬೆಂಗಳೂರಿಗೆ ಹೋಗಬೇಕು. ನಾನು ಕೂಡ ಅದಕ್ಕೆ ಪರವಾಗಿಲ್ಲ, ಹಿಂದೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನು ಕೇಳಿದ್ರೆ, ನೀವೇ ಕೇಳಿದ್ರೆ ಅದು ಬರೋದ್ರಿಂದ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಒಂದು ಈಗ ಸಕ್ಕರೆ ನಿರ್ದೇಶಕರು ಇಲ್ಲಿ ಬಂದರು, ಅವ್ರ ಸೆಕ್ರೆಟ್ರಿ ಬೆಂಗಳೂರಾಗಿದ್ದಾರೆ, ಇವನು ಇಲ್ಲಿ ಒಂದು ಸಹಿ ಮಾಡಬೇಕು, ಒಂದು ಮತ್ತೊಂದು ಫೈಲ್ ಬೆಂಗಳೂರಿಗೆ ಹೋಗಬೇಕು, ಬಂದರೆ ಇಬ್ಬರು ಬರಬೇಕು, ಒಬ್ರು ಆಗೋಲ್ಲ. ನಾವು ಮಾಡೋಣ, ನಮ್ಮ ಸಭೆಗಳನ್ನು ಮಾಡೋಣ, ನಮ್ಮ ಕಮಿಟಿಗಳಿದೆ. ಕ್ಯಾಬಿನೆಟ್ ಮಾಡಬಹುದು, ಯಾಕಂದ್ರೆ ನಾವು ಹಿಂದೆ ಒಂದ್ಸರಿ ಗುಲ್ಬರ್ಗಾದಾಗ ಮಾಡಿದ್ವಿ, 13ರಲ್ಲಿ ಗುಲ್ಬರ್ಗಾದಾಗ ಮಾಡಿದ್ವಿ. ಅಟ್ ಲೀಸ್ಟ್ ಒಂದು 6 ಮಂತ್ಗೆ 2 ಕ್ಯಾಬಿನೆಟ್ ಮೀಟಿಂಗ್ ಆದ್ರೆ ಕಡ್ಡಾಯವಾಗಿ ನಮ್ಮ ಕೆಲವು ಮೀಟಿಂಗ್ ಆಗ್ತಾವ, ಮೀಟಿಂಗ್ಗಳನ್ನು ಕಡ್ಡಾಯ ಮಾಡಿ ಇದು ಸದ್ಬಳಕೆ ಆಗ್ತದೆ. ಕಾದ್ ನೋಡ್ಬೇಕು ಅಷ್ಟೇ, ಈಗ ಹೇಳಕ್ಕೆ ಕಾದ್ ನೋಡ್ಬೇಕು. ಸರ್, ಈಗ ಶಾಲೆಗಳು ಆರಂಭ ಆಗ್ತಾ ಇದೆ, ಪರಿಷ್ಕರಣೆ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸರ್ ಆಗತ್ತಾ ನಿಮ್ಮ ಸರ್ಕಾರದವರಿಗೆ? ಯಾವ್ದ್ಯಾವ್ದು ಆಗಿದೆ ಅಥವಾ ಗಣೇಶಕ್ಕೆ ಸೇರ್ಕೊಂಡಿದೆ ಹೇಳಿದೆ ಅಂತ ಮಾಡೇ ಮಾಡ್ತಾರೆ. ಅದಕ್ಕೇನು ಮಾಡ್ಲೇಬೇಕಾದ್ರೆ ಮಾಡ್ತೀವಿ. ಯಾಕಂದ್ರೆ ನಾವು ಹೊಸ ಶಿಕ್ಷಣ ನೀತಿಗೆ ವಿರೋಧವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಇದೆ, ಸರ್ಕಾರ ನಮ್ಮದೇ ಬಂದಿದೆ, ನಾವು ತೆಗೆದೇ ಹೋದ್ರೆ ಅದನ್ನ ಬೇರೆ ಅವ್ರು ಯಾವ ತೆಗಿಲಿಕ್ಕೆ ಆಗೋಲ್ಲ, ನಾವು ತೆಗಿತೀವಿ. ಆದ್ರೆ ಅದಕ್ಕೆ ಮತ್ತೆ ಚರ್ಚೆ ಮಾಡ್ಬೇಕಾಗುತ್ತೆ ಯಾವ್ದು ತೆಗಿಬೇಕು ಯಾವ್ದು ಬಿಡುತ್ತೆ. ಅದು ಆಗ್ಲೇಬೇಕಲ್ಲ, ನಮ್ದು ಅದು ಮೊದಲಿಂದ ಅದಕ್ಕೆ ವಿರೋಧವಾಗಿದ್ದೀವಿ ನಾವೆಲ್ಲರೂ. ನಾವು ಅದಕ್ಕೆ ಪರವಾಗಿ ಇಲ್ಲೇ ಇಲ್ಲ, ವಿರೋಧವಾಗಿದ್ದೀವಿ. ಈಗೂ ಕೂಡ ಯಾರೇ ತಕ್ಷಣ ತೆಗಿಕಲ್ಲ, ಮತ್ತೆ ಅದಕ್ಕೆ ಕಮಿಟಿ ಎಕ್ಸ್ಪರ್ಟ್ಸು, ಎಜುಕೇಶನ್ ಎಕ್ಸ್ಪರ್ಟ್ಸು ಅವರು ನೇಮಿಸಬೇಕಾಗುತ್ತೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದೇ ಎಕ್ಸ್ಪರ್ಟ್ ಅದೇ ಹೇಳಿದ್ರು, ಅದೇ ಎಕ್ಸ್ಪರ್ಟ್ ನೇಮಿಸ್ತೀವಿ, ಅವ್ರ ವರದಿ ಮೇಲೆ ಮತ್ತೆ ಅದನ್ನು ಸೇರಿಸೋದು ತೆಗೆದು ಪ್ರಾರಂಭ. ವಿವಾದಿತ ಏನು ಇಲ್ಲ, ವೆರಿ ಕ್ಲಿಯರ್ ಇದೆ, ಏನೇನು ಇಲ್ಲ. ಇಟ್ಸ್ ವೆರಿ ಪ್ರೀಮೆಚೂರ್, ಈಗಲೇ ಹೇಳಲಿಕ್ಕೆ ಏನೂ ಆಗೋದಿಲ್ಲ. ನಾವು ಭಾಳಷ್ಟು ಸರಳವಾಗಿ ಒಂದು ಗ್ಯಾರಂಟಿಯನ್ನು ಜಾರಿಗೆ ತರಬೇಕು ಅಂತ, ನಾಳೆ ಇಲಾಖೆ ಮಂತ್ರಿಗಳು ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳ ಮೀಟಿಂಗನ್ನು ಸಿ ಎಂ ಅವ್ರು ಕರೆದಿದ್ದಾರೆ. ನಾಳೆ 12 ಗಂಟೆಗೆ ನಾವೆಲ್ಲ ಚರ್ಚೆ ಮಾಡ್ತೀವಿ. ಬರೀ ನಮ್ಮದೊಂದೇ ಇಲಾಖೆ ಅಲ್ಲ, RDPR ಇನ್ವಾಲ್ವ್ ಆಗಬೇಕಾಗತ್ತೆ, ಕಂದಾಯ ಇಲಾಖೆ ಇನ್ವಾಲ್ವ್ ಆಗಬೇಕಾಗತ್ತೆ. ಸೊ ಎಲ್ಲರೂ ಕೂಡಿ ಚರ್ಚೆ ಮಾಡಿ, ಇದರಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿಲ್ಲ. ಈಗ ಸತಿ ಜಾರಕಿಹೊಳಿ 2000 ರೂಪಾಯಿ ತಗೋಬೇಕಾ ಬಿಡ ಮಾತಾಡ್ಬೇಕು ಅಂದಾಗ ಏನ್ ರೂಲ್ಸ್ ಹಾಕೋದೋ ಬಿಡ. ಅದಕ್ಕೆ ಅತ್ತೆ ವಿಲ್ಲಿಂಗ್ಲಿ ಕೊಡ್ಬೇಕಂತ ಹೇಳಿದ್ರೆ ಅದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಅದು ಕಂಡೀಷನ್ ಅಲ್ಲಿ ಬರ್ಬೇಕಾಗುತ್ತೆ. ನಾವು ಹೋಗಿ ಕೇಳೋರು ಯಾರು ಅತ್ತೆ ಕೇಳಬೇಕಾಗುತ್ತೆ, ಇಲ್ಲ ನನ್ನ ಸೊಸೆ ಕೊಡು ಅಂತ ಅವ್ಳು ಹೇಳಿದ್ರೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಕಂಡೀಷನ್. ಇದು ಸಾಲ್ವ್ ಮಾಡ್ತೀವಿ, ಫಸ್ಟ್ ಕೊಡೋದು ಅತ್ತಿಗೆ, ಅತ್ತಿ ಪ್ರೀತಿಯಿಂದ ಸೊಸೆಗೆ ಟ್ರಾನ್ಸ್ಫರ್ ಅಂದ್ರೆ ಟ್ರಾನ್ಸ್ಫರ್ ಬರಿಬೇಕಾಯ್ತದ್ರು ಹಾಗೆ ಕೆಳಗಡೆ. ಯಾಕಂದ್ರೆ ಸೀನಿಯರ್ ಆಗ್ತಾರೆ, ಅತ್ತೆನೇ ಯಜಮಾನಿ ನಮ್ಮ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ. ಸೊ ಅತ್ತೆ ಕೊಟ್ಟು ಅತ್ತೆ ಪ್ರೀತಿಯಿಂದ ಸೊಸೆಗೆ ಕೊಡ್ತಾರೆ ಅಂತ ನಮ್ಮ ಒಂದು ಆಸೆ.
ಈಗೂ ಹೇಳ್ತೀವಿ ಮೂರ್ ಆಗ್ಬೇಕಂತ ಹೇಳ್ತೀವಿ. ಚಿಕ್ಕೋಡಿ, ಗೋಕಾಕ್ ಈಗೂ ಕೂಡ ಡಿಮಾಂಡ್ ಇದೆ ಹೇಳ್ತೀವಿ. ಮುಖ್ಯಮಂತ್ರಿ ಸೇರಿಸಿ ಸೇರಿಸಿ ಡಿಮಾಂಡ್ ಇದ್ರೆ ಆಗಲೇಬೇಕು. ನಮ್ಮ ರೈತರಿಂದ ಆಡಳಿತ ದೃಷ್ಟಿಯಿಂದ ಆಗ್ಲೇಬೇಕು, ಆಗ್ಲೇಬೇಕು. ಅದ್ರ ಪ್ರಶ್ನೆ ನಾವು ಮುಖ್ಯಮಂತ್ರಿಗೆ ಒತ್ತಡ ಮಾಡ್ತೀವಿ, ಒತ್ತಡ ಮಾಡೇ ಮಾಡ್ತೀವಿ. ನಾವು ವಿರೋಧ ಪಕ್ಷದಾಗಿದ್ದಾಗ ಹೇಳಿದ್ದೀವಿ, ಹಿಂದೆ ನಾವು ಮಂತ್ರಿಗಳಿದ್ದಾಗ ಹೇಳಿದ್ವಿ. ಈಗ ಕೂಡ ಬಹಳ ದೊಡ್ಡ ಜಿಲ್ಲೆ ಅದು, ಅಧಿಕಾರ ಅಭಿವೃದ್ಧಿ ಅಂದ್ರೆ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇದು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಷ್ಟು ದೊಡ್ಡ ಜಿಲ್ಲೆ, 50 ಲಕ್ಷ ಜನ ಇದ್ದಾರೆ, 18 ಜನ ಎಮ್ ಎಲ್ ಎ, 2.5 ಎಂ ಪಿ ಇದಾರೆ. ಈಗ ಸದ್ಯಕ್ಕೆ ಒಂದೇ ಪವರ್ ಸೆಂಟರ್ ಐತಿ, ಆಮೇಲೆ ಮುರ್ಗೂರು ನಂದು ಮೂರು ತಹ ಸತೀಶ್ ಜಾರಕಿಹೊಳಿ ಮೂರು ಜಿಲ್ಲೆಯೊಳಗೆ ಎಂಟ್ರಿ ಇದೆ. ಗೋಕಾಕ್ ಇದ್ರೆ ಗೋಕಾಕು, ಎಂಕನಮಡಿ ಚಿಕ್ಕೋಳಿಗೆ ಬರ್ತದೆ, ಇಲ್ಲಿ ಇದು ಬರ್ತದೆ. ಮೂರು ಮೂರದ್ರಲ್ಲಿ ನನ್ನ ಪಾಲು ಇದೆ ಅಂತ ಆಗ್ಲಿ ಅಂತ ಮೂರಾಗಲಿ. ಮೂರು ಜಿಲ್ಲೆ ಆದ್ರೆ ಮೂರದ್ರಾಗ ನಂದು ಎಂಟ್ರಿ ಇದೆ, ಅದಕ್ಕಾಗಿ ಆಗ್ಲಿ ಅಂತ ನಂದೇ ತೊಂದ್ರೆ ಇಲ್ಲ. ನೋಡಿ, ಬೇಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಅಂತಿಮವಾಗಿ ಸರ್ಕಾರ ಡಿಸಿಷನ್ ತಗೋಬೇಕು. ತಗೊಳ್ತಾರ ಅವ್ರು, ಬೇಡಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಸಭೆ ಮಾಡ್ತಿದ್ರು ಬಿಜೆಪಿ 7 ಜನ ಶಾಸಕರು, 6 ಜನ ಕೆಲಸ ಇರ್ಬೇಕು. ಅದಕ್ಕೇನು ಮಹತ್ವ ಕೊಡಬೇಕಾಗಿಲ್ಲ, ಅಥವಾ ಅವ್ರೇನು ಬೇರೆ ಕೆಲಸ ಇರ್ಬೋದು. ಸೊ ಅವ್ರ ಪರವಾಗಿ ನಾವೇ ಮಾಡ್ತೀವಿ, ಅವರೇ ಬರಬೇಕಂತೇನಿಲ್ಲ. ನಾವು ಅವ್ರ ಪರವಾಗಿ ಜಿಲ್ಲೆದೇ ಚರ್ಚೆ ಮಾಡಿದ್ದೀವಿ, ಇಲಾಖೆಗಳಿಗೆ ಚರ್ಚೆ. ಅವ್ರಿಗೂ ಅದು ಅನುಕೂಲ. ನಾವು ಬರೀ ಎಂಕನಮಡಿ ಗ್ರಾಮೀಣ ಕಟ್ಟೆ ಮೀಟಿಂಗ್ ಅಲ್ಲಿದ್ದು, ಇಡೀ ಜಿಲ್ಲೆ ಮೀಟಿಂಗ್ ಇದೆ. ಅವ್ರು ಬರದೇ ಇದ್ರು ಅವ್ರ ಪರವಾಗಿ ನಾವು ಮಾತಾಡ್ತೀವಿ. ಈ ಕೆಲವ್ರು ಹಿಂದೂ ಬಂದಿಲ್ಲ, ಯಾವಾಗ ಬಂದಿಲ್ಲ ಕೆಲವು ಮಂದಿ ಈಗ ಬರ್ತಾರ ನಿರೀಕ್ಷೆ ಮಾಡಿ ಯಾವಾಗ ಬಂದಿಲ್ಲ. ಸಮಸ್ಯೆ ಭೀಮಗಡ ಅರಣ್ಯ ಪ್ರದೇಶದಲ್ಲಿ 25 ವರ್ಷಗಳಿಂದ 65 ಹೆಕ್ಟೇರ್ ಜಮೀನನ್ನ ಅಕ್ವೈರ್ ಮಾಡಿಕೊಂಡು ಕೃಷಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಮಾಧ್ಯಮಗಳಲ್ಲಿ ಬಂದ ಮೇಲೆ ಆಫೀಸರ್ ಇಬ್ರು ಫಾರೆಸ್ಟ್ ಗಾರ್ಡನ್ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ತುಂಬಾ ದೊಡ್ಡ ಪ್ರಕರಣ, ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅರಣ್ಯ ಎಲ್ಲೂ ಅತಿಕ್ರಮಣ ಆಗಿರ್ಲಿಲ್ಲ, ಕಾಣಪುರದಲ್ಲಿ ಆಗಿದೆ. ಏನಾದ್ರೂ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ? ಚರ್ಚೆ ಮಾಡ್ತೀವಿ, ನೋಡೋ, ಚೆಕ್ ಮಾಡ್ತೀವಿ. ಮುಂದಿನ ಸಪರೇಟ್ ಅವ್ರದ್ದು ಮೀಟಿಂಗ್ ಮಾಡ್ತಾ ಇದೀವಿ, ಫಾರೆಸ್ಟ್ ಅವಾಗ ಚರ್ಚೆ ಮಾಡ್ತೀವಿ. ಸರಿ, ಬೆಳಗಾವಿ ಗೋದಾದಲ್ಲಿ ಕೂಡ ಸಾಕಷ್ಟು ಅಕ್ರಮ ಕೇಳಿ ಬಂದಿತ್ತು, ಅದ್ರ ಬಗ್ಗೆ ಏನಾದ್ರೂ ಚರ್ಚೆ? ಇಲ್ಲಿ ಚರ್ಚೆ ಆಗಿಲ್ಲ, ಸಪರೇಟ್ ಮಾಡ್ತೀವಿ. ಅದ್ರ ಬಗ್ಗೆ ಸಿಒಡಿ ಅಥವಾ ಸಿಐಡಿ ತನಿಖೆ ಮಾಡಿಸ್ತೀವಿ. ಯಾಕಂದ್ರೆ 1 ಕೋಟಿ ರೂಪಾಯಿ ಆಸ್ತಿ ಬೆಲೆ ಬಾಳದನ್ನ 25 ಲಕ್ಷ 20 ಲಕ್ಷ ಮಾಡಿದಾರೆ. ಅವ್ರು ಡಿಪೆಂಡ್ ಬಂದೆ ಅಂದ್ರೆ ಅಧಿಕಾರಿಗಳು ಹೇಳೋದು. 2 ಸಲ ನೋಟಿಫಿಕೇಶನ್ ಮಾಡಿದೀವಿ, ಬರದೇ ಇದ್ರೆ ನಾವು ಆಕ್ಷನ್ ಮಾಡ್ಲಿಕ್ಕೆ ಅಧಿಕಾರದಿಂದ ಅವ್ರ ಒಂದು ಡಿಪೆಂಡ್ಸ್ ಅಷ್ಟೇ. ಆದ್ರೆ ನಮ್ಮ ವಾದ, ನಿಮ್ಗೆ ಅಧಿಕಾರ ಇದೆ, 2 ಸಲ ಕರೆದ್ರೆ 3ನೇ ಸಲ ನಿಮ್ಗೆ ಕೊಡ್ಲಿಕ್ಕೆ ಅಧಿಕಾರ ಇದೆ ಕೊಟ್ರ. ಅರೆ, ಇಲ್ಲ ಪಕ್ಕದ 1 ಕೋಟಿ ರೂಪಾಯಿ ಮಾರ್ತಾ ಇದೆ, ನೀವು ಮಾರಿದ್ದು ನೀವು ಮಾರಿ, ಆ ಸಿಸ್ಟಮ್ನಲ್ಲೇ ಮಾರಿ, ನಮ್ದೇನು ತಕರ ಇರಲ್ಲ. ಪಕ್ಕದ ಎಷ್ಟು ಜಮೀನು ಬೆಲೆ ಇದೆ, ಇದು ಕಷ್ಟ ಬರಬೇಕು. ಮ್ಯಾನುವಲ್ ಮಾಡ್ಲಿಕ್ಕೆ ಅಧಿಕಾರ ಇದೆ ಅಂತ ಡಿಪೆಂಡ್ ಅವ್ರದ್ದು. ಕರೆಕ್ಟ್, ನಾನು ಒಪ್ತೀನಿ. ಅರೆ, ನಮ್ದು ಅದು ಪ್ರಶ್ನೆ ಅಲ್ಲ, ಪ್ರಶ್ನೆ ಅದು 1 ಕೋಟಿಗೆ ಆದ್ರೆ ಇದು 1 ಕೋಟಿ ಸೇಲ್ ಆಗಬೇಕು. ಸುಮಾರು 100 ಕೋಟಿಗಿಂತ ಹೆಚ್ಚು ಲಾಸ್ ಆಗಿದೆ ಬುಡಾದಿಂದ. ಸೊ ಅದನ್ನ ತನಿಖೆ ಮಾಡಿಸ್ತೀವಿ, ಅದನ್ನ ಅಂತ ಬಿಡೋಲ್ಲ. ಸಿಐಡಿ ಅಥವಾ ಸಿಒಡಿಯಿಂದ ತನಿಖೆ ಮಾಡಿಸ್ತೀವಿ. ಕಳೆದ 3 ವರ್ಷಗಳಿಂದ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲು ಏನೋ ಇಲ್ಲ. ನಮ್ ನೋಡಿ, ನಮ್ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಕೊಠಡಿ ಸಮಸ್ಯೆ ಏನಿಲ್ಲ. ಯಾಕಂದ್ರೆ 10 ವರ್ಷದಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಸ್ವಲ್ಪ ಮಾಡಿದೀವಿ. ಶಾಲೆ ಕೊಠಡಿಗೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಮತ್ತು ಫ್ಲಡ್ನಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಬಂದದ್ದು ರಾಜ್ಯದಲ್ಲಿ. ಫ್ಲಡ್ನಲ್ಲಿ ನಾವು ರಿಪೇರಿ ಮಾಡಿದ್ದೀವಿ. ಸೊ ಹಿಂಗಾಗಿ ಸಮಸ್ಯೆ ಇಲ್ಲ. ಆದರೆ ಸುಮಾರು ಈಗ ಹೇಳಿದ್ರು 400 ಏನೋ ತೆರವುಗೊಳಿಸ್ಬೇಕಿದೆ, ಅದನ್ನೆಲ್ಲ ತೆರವುಗೊಳಿಸ್ಲಿಕ್ಕೆ ಕೇಳಿದ್ದೀವಿ. ಆ ಜಾಗೆಯಲ್ಲಿ ಹೊಸದನ್ನ ಕಟ್ಟುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಸರ್ಕಾರ ಕೊನೆ ಕಡೆಯಲ್ಲಿ ಅನುಭವ ಮಂಟಪ ಮತ್ತೊಂದು ಕೆಲವೊಂದು ಅಭಿವೃದ್ಧಿ ಕಾಮಗಾರಿ, ಒಂದು 400 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ್ರು. ಏನು ನೋಡ್ಬೋದು ಅವೆಲ್ಲ, ಏನು ರದ್ದಾಗ್ತದ ಏನು ಅನುಷ್ಠಾನ ಅವಶ್ಯ ಇದ್ರೆ ಮುಂದುವರ್ಸ್ತೀವಿ, ಇಲ್ಲಾಂದ್ರೆ
ಸಾರಾಸಗಟವಾಗಿ ರದ್ದ ಮಾಡ್ತೀವಿ. ಅದರಲ್ಲಿ ಅನುಭವ ಮಂಟಪನೂ ಒಂದಿದೆ, ಉತ್ತರದಲ್ಲಿ ಒಂದಿದೆ, ದಕ್ಷಿಣದಲ್ಲಿ ಅವರೊಂದು ಮಾಡ್ಕೊಂಡಿದ್ದಾರೆ, ಇವರೊಂದು ಮಾಡ್ಕೊಂಡಿದ್ದಾರೆ. ನಾವು ನೋಡ್ತೀವಿ, ಪ್ರತ್ಯೇಕವಾಗಿ ಇಲಾಖೆ ಸಭೆ ಕರೆದು ನೋಡ್ತೀವಿ, ನಾವು ಖುದ್ದಾಗಿ ನೋಡ್ತೀವಿ. ಅದು ಜನರಿಗೆ ಅನುಕೂಲ ಆಗುವಂದ್ರೆ ಮಾಡ್ತೀವಿ. ಅದೇನು BJP ಮಾಡ್ಯಾರು ಕಾಂಗ್ರೆಸ್ ಅಂತ ಇಲ್ಲ, ಅದು ಅನುಕೂಲ ಇಲ್ಲ ಅಂದ್ರೆ ರದ್ದು ಮಾಡ್ತೀವಿ. ಅದಕ್ಕೆ ದುಡ್ಡು ಇಲ್ಲ ಅಂದ್ರೆ ಏನ್ ಮಾಡ್ಲಾ, ಮಂತ್ರಿಗಳಿದ್ದಾರೆ, DCM ಅವರು, ಅದಕ್ಕೆ ಅವ್ರನ್ನ ನಿರ್ಣಯ ತಗೋತಾರ. ಅವಶ್ಯಕತೆ ಹೇಳಿದಿಲ್ಲ, ಅವಶ್ಯಕತೆ ಇತ್ತು ಮಾಡ್ತಾರೆ, ಇಲ್ಲಾಂದ್ರೆ ರದ್ದು ಮಾಡ್ತಾರೆ. ಪ್ರತಿ ಮೀಟಿಂಗ್ ಕೂಡ ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ಎಲ್ಲರೂ ಮೀಡಿಯಾದವರು ಹೊರಗಿಟ್ಟೇ ಮೀಟಿಂಗ್ ಮಾಡ್ತಿದ್ರು. ದಯವಿಟ್ಟು ಏನಾದ್ರು ಅದನ್ನ ಬದಲಾವಣೆ ಮಾಡಿ. ಯಾವ್ದ್ರೆ ಸಭೆಗಳಿಗೆ ಏನ್ ತೊಂದ್ರೆ ಇಲ್ಲ, ಜನರಲ್ ಆಗಿ ಆಫೀಸರ್ ಕರೆದು ಮಾಡೋ ಮೀಟಿಂಗ್ ಮಾಡೇಗಳಿಗೆ ಪ್ರವೇಶ ಇಲ್ಲ ಅಂದ್ರೆ ಬರೆಯೋದೇನು? ಬಂದು ಹಿಂದಿನ ಕೇಳಲ್ಲ, BJP ಸರ್ಕಾರದ ಕೇಳಲ್ಲ. ನಮ್ CM ಇದ್ದಾಗ ಅವನು CM ಎಲ್ಲಾ ಕಾಣುವ ಮುಂದಿತ್ತು, ಒಂದು ಸ್ಟೇಜ್ ಹಾಕೊಂಡ್ ಕೂತ್ರಿ CM ಮನೆ ಮುಂದೆ. ಯಡಿಯೂರಪ್ಪ ಬಂದು ನಿಮ್ನೆಲ್ಲ ಹಿಂಗ ತಗಸ ಆ ಕಡೆ ಹಾಕಿರೋ ಯಾರು ಯಾರು ಕೇಳದಿಲ್ಲ ನೀವ? BJP ಅವ್ರು ಬೇರೆ, ನೀವು ಬೇರೆ ಅಂತ ನಾವು ತಿಳ್ಕೊಂಡಿದ್ವಿ. ಹಿಂದೆ ಸಿದ್ದರಾಮಯ್ಯ ಇದ್ದಾಗ ಆಗ ನಿಮ್ಗೆಲ್ಲ ಸ್ಟೇಜ್ ಹಾಕಿ ಮನೆ ಬಂದು ಕೂಡಿಸಿದ್ವಿ, ಎಲ್ಲ ಸ್ಟೇಜ್ ಮ್ಯಾಗೆಲ್ಲ ಇತ್ತು. ಯಡಿಯೂರಪ್ಪ ಬಂದ ತಕ್ಷಣ ನಿಮ್ನ ಆ ಕಡೆ ರಸ್ತೆಗೆ ಹಾಕಿಬಿಟ್ರು, ಹೊರಗಡೆ ಚರ್ಚೆ ಮಾಡ್ತೀವಿ. ಅವ್ರು ನೀವು ಫಾಲೋ ಮಾಡಕ್ ಹೋಗ್ಬೇಡ, ನಾವ್ ಬೇಕಾದ್ರೆ ಮಾಡ್ತೀವಿ ಅಂತ. ಸಿದ್ಧಾಂತ ಬೇರೆ ಅದಾವ, ಚರ್ಚೆ ಮಾಡ್ತೀವಿ. ನಾನ್ ಮೊದ್ಲು ನಾಳೆ ಚರ್ಚೆ ಮಾಡ್ತೀನಿ, ಇಲಾಖೆ ಎಲ್ಲಾ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡ್ತೀನಿ. ಅಂಗನವಾಡಿ ಮಕ್ಕಳಿಗಾಗ್ಲಿ ಅಥವಾ ಹಿರಿಯ ನಾಗರಿಕರಿಗಾಗ್ಲಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂತ ಪ್ರತಿಯೊಂದನ್ನು ಕುಲಂಕುಷವಾಗಿ ಚರ್ಚೆ ಮಾಡಿ ಮೊದ್ಲೇ ನಾವೆಲ್ಲ ಬಹಳ ಕಾಳಜಿ ತಗೊಳ್ಬೇಕು ಪೌಷ್ಟಿಕ ಆಹಾರದ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಆ ರೀತಿ ಎಲ್ಲಾದ್ರೂ ನ್ಯೂನತೆ ಇದ್ರೆ ಅದನ್ನ ಸರಿಪಡಿಸ್ತೀವಿ. ಒಂದು ಚಾಲೆಂಜಿಂಗ್ ಆಗಿ ಈ ಒಂದು ಇಲಾಖೆ ಇರುವಂತದ್ದು, ಸಾಕಷ್ಟು ಮಹಿಳೆಯರು ಮಕ್ಕಳು ಕೂಡ ಸಾಕಷ್ಟು ತೊಂದರೆ, ಗ್ಯಾರಂಟಿಗಳು ನಮಗೆ ಹೆಚ್ಚು ಬಂದವರು ಮೇಡಮ್, ಹಂಗಾಗಿ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ಕಡಿಮೆ. ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು, ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೆಸರು ಬರಬೇಕು, ಇಲಾಖೆಗೆ ಒಳ್ಳೆ ಹೆಸರು ಬರಬೇಕು. ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ಕೆಲಸ ಮಾಡಿ ಕಂಡೀಷನ್ ಇದೆ. ಬಸ್ ನಲ್ಲಿ ಕರ್ನಾಟಕ ಮಹಿಳೆಯರಿಗೆ ಅಂತ ಕಂಡೀಷನ್ ಹಾಕ್ತಾರೆ. ಕರ್ನಾಟಕದ ಇಡೀ ಕರ್ನಾಟಕ ಎಲ್ಲ ಕಡೆ ಚರ್ಚೆ ಮಾಡೋಣ. ನಮ್ಮಲ್ಲಿ ಆತರ ಯಾಕಂದ್ರೆ ಸ್ಟೇಟ್ ನವರ್ಗಂತ ಇದೆ. ಕರ್ನಾಟಕದಲ್ಲಿ ಅಲ್ಲ, ನೀವು ಹೇಳಿದ ಕರೆಕ್ಟು. ಯಾಕಾರ ಇಲ್ಲಿಂದ ಮುಂಬೈಗೆ ಹೋಗ್ಬೇಕಾಗ್ತದೆ, ಅದು ಕಂಡೀಷನ್ ಆಗಿ ಬರ್ಬೇಕಾಗ್ತದೆ, ಅದು ಡಿಸಿಷನ್ ತಗೋಬೇಕು. ಯಾಕಂದ್ರೆ ಅಲ್ಲಿ ಕೊಟ್ಟರು ಒಳ್ಳೇದು, ಯಾಕಂದ್ರೆ ಇಲ್ಲಿಂದ ಅವ್ರು ಹೋದ್ರೆ ಅದಕ್ಕೆ ಬೇಕೇ ಬೇಕು. ನೋಡೋಣ, ಅದೆಲ್ಲ ಬರ್ಲೇಬೇಕಾಗ್ತದೆ, ಯಾಕಂದ್ರೆ ಸುಮ್ಮನೆ ಹಂಗೆ ಕೊಡ್ಲಿಕ್ಕೆ ಆಗ್ಲಿ. ನೀವು ಹೇಳಿದ ಕಂಡೀಷನ್ ಸ್ವಲ್ಪ ಅಪ್ಲ ಆಗಿ ಆಗ್ತದೆ. ಕುಂಠಿತ ಏನಾಗೋಲ್ಲ, ಅದನ್ನ ಜೋಡಿಸ್ತೀವಿ. 50,000 ರೂಪಾಯಿ ಜೋಡಿಸ್ಬೇಕಾಗಿದೆ, ಒಂದ್ ವರ್ಷ ಟೈಮ್ ಇದೆ, ಜೋಡಿಸ್ತೀವಿ. ಬಹಳಷ್ಟು ಯೂನಿವರ್ಸಿಟಿಯಲ್ಲಿ ಆಗಿದೆ ಸಮಸ್ಯೆ, ಒಂದೇ ಯೂನಿವರ್ಸಿಟಿ ಎಲ್ಲ ಬಹಳಷ್ಟು ಕಡೆ ಆಗಿದೆ, ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಸಿದ್ದರಾಮಯ್ಯನವರ ಆಡಳಿತವನ್ನು ನೀವು ನೋಡಿದಿರಿ, ಬಹಳ ಆರ್ಥಿಕ ಮಿತಿಗಳನ್ನ ಇಟ್ಕೊಂಡು ಅವ್ರು ಮಾಡ್ತಾರೆ. ಇಷ್ಟೆಲ್ಲ ಗ್ಯಾರಂಟಿಗಳಿಗೆ ಅವ್ರೆಲ್ಲ ಹಣಕಾಸಿನ ವ್ಯವಸ್ಥೆ ಮಾಡ್ಬೋದು? ಮಾಡ್ತಾರಲ್ಲ, 100% ಗ್ಯಾರಂಟಿ ಇದೆ, 100% ಇದೆ, ಮಾಡೇ ಮಾಡ್ತಾರೆ. ಅದಕ್ಕೆ ಸಮ್ಮತರಿದ್ದಾರೆ ಅವರು. ಅವ್ರ ಏನ್ ಲೆಕ್ಕಕ್ಕಿಲ್ಲ ನಮ್ಗೆ, ಅವ್ರ ಲೆಕ್ಕ ಪ್ರಶ್ನೆ ಇಲ್ಲ. ಅವ್ರು ವಿರೋಧ ಮಾಡೋರ ಈಗ ವಾಜಪೇಯಿ ಅವ್ರದ್ದು, ಮೋದಿ ಅವ್ರದ್ದು 15 ಲಕ್ಷ ಎಲ್ಲಿದೆ ಹಂಗಾರೆ ನಾವು ಕೇಳ್ತೀವಿ, ಸ್ಟ್ರೈಕ್ ನಾವು ಮಾಡ್ತೀವಿ. 15 ಲಕ್ಷ ಹೇಳಿದ್ರ BJP ಅವರು, ನಾವು ಸ್ಟ್ರೈಕ್ ಮಾಡ್ತೀವಿ.
ನಾವು ಬೀದಿಗಿಳಿತೇವೆ ಮಾಡ್ತಾರೆ. ನಾಳೆ ಬಂದ ಹೆಚ್ಚು ಕಮ್ಮಿ ನಾಳೆ ಮೀಟಿಂಗ್ ಇದೆ, ಕರ್ದಾರೆ ಸಿ ಎಂ ಅವ್ರು ನಾಳೆ ಕರ್ದಾರೆ. ಏನು ಆತಂಕ ಪಡುವಂಥದ್ದು ಏನಿಲ್ಲ. ಎಲ್ಲೋ ಒಂದು ನಾಲ್ಕು ಜನ ಯಾರೋ ಹೇಳಿದ್ರೆ ಅದು ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ನಾಲ್ಕು ಮಂದಿ ಎಲ್ಲೋ ಯಾರೋ ಹೇಳಿದ್ರೆ ಅದು ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಅವನು ಹೇಳ್ತಾರೆ ಕೇಳಿ ಕೇಳವ್ರೆ ಯಾರು ಕರೆಂಟ್ ಕಟ್ ಆಗೋದೆ ಅದು ಅವನಂದ್ರೆ ಬೇರೆಯವ್ರದ ಅದೇ ಮಾಡೇ ಮಾಡ್ತಾರೆ. ಅದಕ್ಕೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್, ಶಾಸಕರು ಆದ ಆಸಿಫ್ ಸೇಠ್, ಮಹಂತೇಶ ಕೌಚರಿಗೆ, ವಿಶ್ವಾಸ್ ವೈದ್ಯ, ಚಿನ್ನರಾಜ್ ಹಟ್ಟಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.